Thank you, bro. Bro, ಅದಕ್ಕೇನ್ ಹುಡುಕ್ತಿದ್ಯಾ? ಇಷ್ಟು ಬೇಗ ಅದಕ್ಕೆ ಕಾಣಿಸಿದ್ರೆ ಏನ್ ಸ್ಪೆಷಲ್ ಆಗಿರುತ್ತೆ ಹೇಳು? ಸ್ಪೆಷಲ್ ವ್ಯಕ್ತಿಗಳು ಸ್ಪೆಷಲ್ ಆಗಿ ಎಂಟ್ರಿ ಕೊಡ್ತಾರೆ, ಬಟ್ ಯು ಹ್ಯಾವ್ ಟು ವೇಟ್ ಫಾರ್ ದಿ ಸರ್ಪ್ರೈಸ್. ಜೀವ ಕೊಟ್ಟವಳು ತುತ್ತು ಇಟ್ಟವಳು ಭೂಮಿ ಮೇಲೆ ಒಬ್ಬಳೇ, ಪ್ರಾಣ ಒತ್ತೆ ಇಟ್ಟು ಜನ್ಮ ನೀಡುವಳು ತಾಯಿ ಇಲ್ಲಿ ಒಬ್ಬಳೇ, ಕಾಣುವ ದೈವವೇ ಕಂಬನಿ ಇಟ್ಟರೆ ಬದುಕಿಗೆ ಅರ್ಥ ಎಲ್ಲಿದೆ, ಕಣಜವೇ ಕೊರಗಿ ನಿಂತರೆ ನನ್ನ ಸಿರೆ ನನ್ನ ಕೊಂದಿದೆ. ಪಾಪ ಅತ್ತೆ, ಸುಶಾಂತ್ ನಿಮ್ ಜೊತೆ ಮಾತಾಡ್ಬೇಕು ಅಂತ ಹಂಬಲಿಸ್ತಿದ್ದಾನೆ, ಪ್ಲೀಸ್ ಒಂದೇ ಒಂದ್ಸರಿ ಮಾತಾಡ್ಬಿಡಿ ಅತ್ತೆ. ಕೊಟ್ಟವಳು ತುತ್ತು ಇಟ್ಟವಳು ಭೂಮಿ ಮೇಲೆ ಒಬ್ಬಳೇ, ಪ್ರಾಣ ಒತ್ತೆ ಒಳ್ಳೆದಾಗ್ಲಪ್ಪ ಇಡುವಳು ತಾಯಿ ಇಲ್ಲಿ ಒಬ್ಬಳೇ, ಕಾಣುವ ದೈವವೇ ಕಂಬನಿ ಇಟ್ಟರೆ ಬದುಕಿಗೆ ಅರ್ಥ ಎಲ್ಲಿದೆ. ಥ್ಯಾಂಕ್ ಯು ಸೋ ಮಚ್ ಅಮ್ಮ, ಒಂದ್ ಮಾತಿಂದ ನನ್ನ ಜೀವನದಲ್ಲಿ ಏನ್ ಬೇಕಾದ್ರೂ ಗೆಲ್ಲೋ ಕಾನ್ಫಿಡೆನ್ಸ್ ನನಗೆ ಬಂತು. ಈ ಮನೇಲಿ ಹುಟ್ಟೋದಿಕ್ಕೆ, ಅದರಲ್ಲೂ ನಿನ್ ಮಗನಾಗ ಹುಟ್ಟೋದಿಕ್ಕೆ ಕೋಟಿ ಜನ್ಮ ಪುಣ್ಯ ಮಾಡಿದ್ದೆ ಅನ್ಸುತ್ತೆ. ಹೌದೌದು, ನಿನ್ ಹಣೆ ಬರ ಬಹಳ ಚಲೋ ಇತ್ತು. ಅದಕ್ಕ ನಿನ್ ಯೋಗ ಕೂಡ ಬಂದಿರೋದು. ಥ್ಯಾಂಕ್ಸ್ ಅಮ್ಮ, ನನಗೋಸ್ಕರ ಇಷ್ಟೆಲ್ಲ ಅರೇಂಜ್ಮೆಂಟ್ಸ್ ಮಾಡಿದ್ದಕ್ಕೆ. ಈ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿಸಿದ್ದು ನಾನಲ್ಲ ಸುಶಾಂತ್, ಇದೆಲ್ಲ ಅಂಜು ಪ್ಲಾನ್. ಹೌದು, ಡ್ಯಾಡ್ ಅಲ್ಲಿ ಕಾಣಿಸ್ತಿಲ್ವಲ್ಲ. ಡ್ಯಾಡ್ ಯಾವುದೋ ಕೆಲಸದ ಮೇಲೆ ಹೊರಗಡೆ ಹೋಗಿದ್ದಾರೆ, ಈಗ ಅವರೊಬ್ಬರೇ ಮಿಸ್ಸಿಂಗು. ಛೇ, ಡ್ಯಾಡ್ ಇರಬೇಕಿತ್ತು. ಈ ಖುಷಿಲಿ ಅವ್ರನ್ನ ತುಂಬ ಮಿಸ್ ಮಾಡ್ಕೋತಿದ್ದೀನಿ. ಅಂಡ್ ಗೈಸ್, ಥ್ಯಾಂಕ್ ಯು ಸೋ ಮಚ್. ನನ್ನ ಲೈಫಲ್ಲಿ ಇದೇ ಬೆಸ್ಟ್ ಮೂಮೆಂಟ್. ಐ ಆಮ್ ಸೋ ಹ್ಯಾಪಿ. ನಿಮ್ಗೆಲ್ಲ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಯು ಗೈಸ್ ಮೇಡ್ ಮೈ ಡೇ. ಬ್ರೋ, ಸರ್ಪ್ರೈಸ್ ಇನ್ನು ಮುಗ್ದಿಲ್ಲ, ಪಿಕ್ಚರ್ ಅಭಿ ಬಾಕಿ ಹೇ. ನಿನ್ ರೂಮ್ ಹೋಗು. ಹೋಗು ಬ್ರೋ. ಬ್ರೋ, ಈ ಸರ್ಪ್ರೈಸ್ ನೋಡಿ, ಬ್ರೋಗೆ ಅದಕ್ಕೆ ಮೇಲೆ 1000% ಲವ್ ಜಾಸ್ತಿ ಆಗತ್ತಲ್ವಾ?
ಬೀದಿಲಿ ಹೋಗೋ ಮಕ್ಕಳಿಗಳಿಗೆ ಅಪ್ಪ ಆಗೋಕೆ ನಾನ್ ತಯಾರಿಲ್ಲ. ಅವನೊಬ್ಬ ಬಿಕಾರಿ. You're the best. Always with you. Bring more. Achieve more. Surprise! ಒಲಿದವಳೆ ಜೋಡಿ ನಯನಗಳ ಜೇನ ಗಡಿಗೆಯೊಳು ಇಳಿದ ಇರುವೆ ಥರ ಸಿಲುಕಿರುವೆ ಮರಳುವಾಸೆ ಇಲ್ಲ ನನಗೆ ಅತಿಶಯದಿ ಜನಿಸಿ ವರುಷಗಳು ಉರುಳಿ ತೆರಳಿದರು ಬಾಳ ಪಯಣದಲ್ಲಿ ಮೊಗನಿನದು ನೆನಪಲ್ಲುಳಿದು ಬಿಡಲಿ ಕೊನೆಗೆ ಬೇರಾರಿಗೂ ಸಿಗದ ಈ ಜೀವನ ಮಳೆ ಸುರಿದ ನೆಲದಂತೆ ರೋಮಾಂಚನ ಥ್ಯಾಂಕ್ ಯು ಸೋ ಮಚ್ ಅಂಜು. ನೀವು ನನಗೆ ಇಷ್ಟು ದೊಡ್ಡ ಸರ್ಪ್ರೈಸ್ ಕೊಡ್ತೀರಾ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಥ್ಯಾಂಕ್ ಯು ಸೋ ಮಚ್. ಯು ಆರ್ ವೆಲ್ಕಮ್ ಸುಶಾಂತ್. ಒಂದು ನಿಮಿಷ ಇರಿ. ಸುಶಾಂತ್, ದಿಸ್ ಇಸ್ ಫಾರ್ ಯು. ಥ್ಯಾಂಕ್ ಯು ಅಂಜಲಿ. ಬಟ್ ಏನಿದು ಸುಶಾಂತ್? ಇವಾಗ ಓಪನ್ ಮಾಡಿ ನೋಡ್ಬೇಡಿ, ಆಮೇಲೆ ಓಪನ್ ಮಾಡಿ ನೋಡಿ. ಥ್ಯಾಂಕ್ಸ್ ಅಂಜು. ಟಂಟಡಾನ್, ಹೇಗಿದೆ ಸರ್ಪ್ರೈಸು? ನಿಂಗೆ ಇಷ್ಟ ಆಯ್ತಾ? ಅದಕ್ಕೆ ನಿಂಗೋಸ್ಕರ ಎಷ್ಟೆಲ್ಲ ಅರೇಂಜ್ಮೆಂಟ್ಸ್ ಮಾಡಿದಾರೆ ನೋಡು. ಹೌದು ರಿಷಿ, ನಾನು ಇನ್ನೂ ಬ್ಲ್ಯಾಂಕ್ ಆಗೇ ಇದ್ದೀನಿ, ಮಾತೇ ಹೊರಡ್ತಿಲ್ಲ. ಇಟ್ಸ್ ಓಕೆ ಸುಶಾಂತ್, ಟುಡೇ ಇಟ್ಸ್ ಆಲ್ ಅಬೌಟ್ ಯು. ಬೈ ದ ವೇ, ಸೂಟ್ ಹೇಗಿದೆ ಹೇಳೋ. ಅಂಜು ಸೆಲೆಕ್ಟ್ ಮಾಡಿರೋದು ಅಂದ್ರೆ ಇಟ್ಸ್ ಆಲ್ವೇಸ್ ದ ಬೆಸ್ಟ್. ಸುಶಾಂತ್, ಇದನ್ನ ಸೆಲೆಕ್ಟ್ ಮಾಡಿದ್ ನಾನಲ್ಲ, ಸಿದ್ಧಾರ್ಥ್. ಬ್ರೋ, ಐ ಆಮ್ ರಿಯಲಿ ಸಾರಿ. ನಾನು ಅಂಜು ಅನ್ಕೊಂಡೆ. ಅನ್ಕೋತಿಯಪ್ಪ, ಅನ್ಕೊಳ್ತಿ ಏನ್ ಮಾಡ್ತೀಯ ಹೇಳು. ಕನ್ಸಲ್ಲಿ ಮನ್ಸಲ್ಲೆಲ್ಲ ಬರೀ ಅಂಜಲಿನೇ ತುಂಬಿಕೊಂಡಿರುವಾಗ ಈ ಬಡಪಾಯಣ ಎಲ್ಲಿ ನೆನಪಾಗ್ತಾನೆ ಹೇಳು. ಇಟ್ಸ್ ಓಕೆ, ಸಾರಿ ಬ್ರೋ. ಬ್ರೋ, ಇವತ್ ನಿನ್ನ ಖುಷಿ ಪಡಿಸೋದು ನಮ್ಮೆಲ್ಲರೂ ಡ್ಯೂಟಿ. ಸೊ ಅದಕ್ಕೆ ನಿನ್ಗೋಸ್ಕರ ಸ್ಪೆಷಲ್ ಆಗಿ ಡಿನ್ನರ್ ರೆಡಿ ಮಾಡಿದ್ದಾರೆ. ನಿನಗಾಗಿ ಕಣ್ಣಾರೆಪ್ಪೇನ ಹಾಗೆ ತೆರೆದೆ ನಿಂತ